ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 1ರಲ್ಲಿ ಬರುವ ಪ್ರಮುಖ ಸಮಸ್ಯೆಗಳಲ್ಲಿ ಕೊಳಚೆ ನೀರು ನಿರ್ವಹಣೆ ಮಾಡುವುದರಲ್ಲಿ ಪಂಚಾಯಿತಿಯು ಯಾವುದೇ ಗಮನ ಹರಿಸ್ತಾ ಇಲ್ಲ. ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಗ್ರಾಮ ವೀಕ್ಷಣೆ ಮಾಡಿ ಸಾರ್ವಜನಿಕರ ಕುಂದು ಕೊರತೆಗಳ ಗಮನಿಸಿ ಸೂಕ್ತ ರೀತಿಯ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 1ರಲ್ಲಿ ಕೂಡ ಇದೇ ರೀತಿ ಅನೇಕ ಸಮಸ್ಯೆಗಳಿವೆ. ಸ್ವಚ್ಛತೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಕೊಳಚೆ ನೀರು ರಸ್ತೆಯಲ್ಲಿ ಹರಿಬಿಡ್ತಾ ಇದ್ದಾರೆ, ಸಿಸಿ ರಸ್ತೆಗಳ ಮೇಲೆ ಮಣ್ಣು ಹಾಕಿ ರೊಳ್ಳೆ ಸೃಷ್ಟಿ ಮಾಡಿದ್ರಿಂದ ಮಕ್ಕಳು ಶಾಲೆಗೆ ಹೋಗುವಾಗ ಕಷ್ಟ ಆಗ್ತಾ ಇದೆ, ವಯೋವೃದ್ಧರು ದ್ವಿಚಕ್ರ ವಾಹನಗಳು ಸ್ಕೀಡ್ ಆಗಿ ಬೀಳುವ ಸಂಭವ ಉಂಟಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪಿಡಿಒ ಮತ್ತು ಸಹಾಯಕ ಕಾರ್ಯನಿರ್ವಾಹಕರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾರೋ ಇಲ್ವೋ, ನಿದ್ದೆ ಮಾಡ್ತಿದ್ದಾರೋ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇರುವ ಸದಸ್ಯರು ಕೇಳಲ್ಲ. ಇದು ವಾರ್ಡ್ ನಂಬರ್ 1ರ ರಸ್ತೆಯ ಪಾದಗಟ್ಟೆ ಹಿಂಭಾಗ, ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ನಿರ್ವಹಣೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ.